ಶಿವಣ್ಣ ಅಂದ್ರೆ ಎನರ್ಜಿ, ಎನರ್ಜಿ ಅಂದ್ರೆ ಶಿವಣ್ಣ. ನಮ್ಮ ಶಿವಣ್ಣನ ಎನರ್ಜಿ ನೋಡಿದ್ರೆ ಎಂಥವರು ಸಹ ನಿಬ್ಬೆರಗಾಗುವುದಂತೂ ಸತ್ಯ. ಹಾಗಾದ್ರೆ ಭೈರತಿ ರಣಗಲ್ನ ಎದುರಾಳಿ ಯಾರು? ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಾನ್ ವಿಜಯಲಕ್ಷ್ಮಿ. ಮಫ್ತಿ ಸಿನಿಮಾದಲ್ಲಿ ನಟಿಸಿದ ಶಿವಣ್ಣ ಭೈರತಿ ರಣಗಲ್ ಪಾತ್ರಕ್ಕೆ ಮನಸೂತ. ಸಾಕಷ್ಟು ಸಿನಿಮಾ ಮಾಡಿದ್ದ ಶಿವಣ್ಣನಿಗೆ ಭೈರತಿ ರಣಗಲ್ ಪಾತ್ರ ತಲೆ ಕೆಡಿಸಿದ್ದಾದ್ರೂ ಯಾಕೆ? ಕಪ್ಪು ಪಂಚೆ, ಕಪ್ಪು ಶರ್ಟ್, ಬಿಳಿ ಗಡ್ಡ, ಈ ಖದರ್ ಲುಕ್ಗೆ ಶಿವಣ್ಣನ ಫ್ಯಾನ್ಸ್ ಕ್ಲೀನ್ ಬೋಲ್ಡ್ ಆಗಿದ್ರು. ಮಫ್ತಿ ಸಿನಿಮಾ ಭೈರತಿ ರಣಗಲ್ ಚಿತ್ರಕ್ಕೆ ನಾಂದಿ ಹಾಡಿದೆ. ಭೈರತಿ ರಣಗಲ್ ಚಿತ್ರದ ಬಗ್ಗೆ ಮಾತನಾಡುವ ಮುನ್ನ ಮಫ್ತಿ ಸಿನಿಮಾದ ಡೀಟೇಲ್ಸ್ ನೋಡೋಣ. ಶಿವಣ್ಣ ಶ್ರೀಮುರುಳಿ ಖದರ್ಗೆ ಫ್ಯಾನ್ಸ್ ಬೋಲ್ಡ್ ಆಗಿದ್ರು. ರಗಡ್ ಲುಕ್ನಲ್ಲಿ ಶಿವಣ್ಣನೇ ರಾಕ್ಷಸ. ನರ್ತನ್ ಆಕ್ಷನ್ ಕಟ್ ಹೇಳಿರೋ ಈ ಚಿತ್ರದ ಮೇನ್ ಅಟ್ರಾಕ್ಷನ್ ಅಂದ್ರೇ ಶಿವಣ್ಣ ಮತ್ತು ಶ್ರೀಮುರುಳಿ. ಅದರಲ್ಲೂ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ನಲ್ಲಿ ಕರುನಾಡ ಚಕ್ರವರ್ತಿ ರಫ್ ಲುಕ್ನಲ್ಲಿ ಕೊಟ್ಟಿರೋದು ಅವರ ಫ್ಯಾನ್ಸನ್ನು ನಿದ್ದೆಗೆಡಿಸಿತ್ತು. ಇಬ್ಬರು ಫ್ಯಾನ್ಸ್ಗೂ ಸಖತ್ ಕಿಕ್ ಕೊಟ್ಟಿತ್ತು. ಅದರಲ್ಲೂ ಇಬ್ಬರ ಲುಕ್, ಆಕ್ಷನ್, ಖದರ್ಗೆ, ಇದೆಲ್ಲದಕ್ಕೆ ಇಬ್ಬರು ಫ್ಯಾನ್ಸ್ ಕೂಡ ತಲೆ ಕೆಡಿಸಿಕೊಂಡಿದ್ರು. ಭೈರತಿ ರಣಗಲ್ ಪಾತ್ರದಲ್ಲಿ ಶಿವಣ್ಣ ಅವರು ಸಖತ್ ಆಗಿ ಆಕ್ಟ್ ಮಾಡಿದ್ರು. ತುಂಬಾನೇ ಖಡಕ್ ಆಗಿ ಕಾಣಿಸ್ಕೊಂಡಿದ್ರು. ಆ ಪಾತ್ರಕ್ಕೆ ಅಷ್ಟು ತಾಕತ್ತಿದೆ. 100ಕ್ಕೂ ಹೆಚ್ಚು ಸಿನಿಮಾ ಮಾಡಿರೋ ಶಿವಣ್ಣ ಮಫ್ತಿಯಲ್ಲಿ ಮಾಡಿದ ಒಂದು ರೋಲ್ ಮಾತ್ರ ತುಂಬಾನೇ ಡಿಫ್ರೆಂಟ್ ಅಂತಾನೆ ಹೇಳ್ತಾರೆ. ನಿರ್ದೇಶಕನಾಗಿ ನರ್ತನ್ ಅವರದು ಇದು ಚೊಚ್ಚಲ ಸಿನಿಮಾ. ಮಫ್ತಿ ಅಂದ್ರನೇ ಭೈರತಿ ರಣಗಲ್, ಭೈರತಿ ರಣಗಲ್ ಅಂದ್ರನೇ ಮಫ್ತಿ. ಭೈರತಿ ರಣಗಲ್ ಪಾತ್ರ ಸಿನಿಮಾ ಪೂರ್ತಿ ಶಿವಣ್ಣನ ಖದರ್, ಲುಕ್, ಬಿಳಿ ಗಡ್ಡ ಆ ಪಾತ್ರಕ್ಕೆ ಇನ್ನಷ್ಟು ಜೀವ ತುಂಬಿತ್ತು. ಇದೀಗ ಭೈರತಿ ರಣಗಲ್ ಪಾತ್ರ ಸಿನಿಮಾ ಆಗ್ತಿದೆ ಎಂದು ಎಲ್ಲರಿಗೂ ತಿಳಿದಿರುವ ವಿಷಯ. ಈ ಚಿತ್ರದಲ್ಲಿ ಶಿವಣ್ಣ ಅವರೇ ನಟಿಸ್ತಿದ್ದಾರೆ. ಇವರ ಜೊತೆ ಸ್ಕ್ರೀನ್ ಶೇರ್ ಮಾಡುವುದು ಯಾರು ಎಂದು ಸಸ್ಪೆನ್ಸ್ ಆಗಿ ಉಳಿದಿದೆ. ಮಫ್ತಿ ಬಳಿಕ ನಮ್ಮ ಶಿವಣ್ಣ ಯಾವ ಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ? ನಟ ಶಿವರಾಜ್ ಕುಮಾರ್ ಹಾಗೂ ಶ್ರೀಮುರುಳಿ ಕಾಂಬಿನೇಷನ್ ಅಲ್ಲಿ ಮೂಡಿ ಬಂದ ಮಫ್ತಿ ಸೂಪರ್ ಹಿಟ್ ಆಗಿತ್ತು. ಈ ಚಿತ್ರದ ಭೈರತಿ ರಣಗಲ್ ಪಾತ್ರವು ಸಾಕಷ್ಟು ಜನಪ್ರಿಯವಾಗಿತ್ತು. ಹಾಗಾದ್ರೆ ಇದೇ ಕಾಂಬಿನೇಷನ್ ಅಲ್ಲಿ ಶಿವಣ್ಣ ಮತ್ತೆ ಸಿನಿಮಾ ಮಾಡ್ತಾರ ಅಥವಾ ನಿರ್ದೇಶಿಸ್ತಾರ? ಮಫ್ತಿ ಚಿತ್ರದ ಯಶಸ್ಸಿನ ನಂತರ ನಿರ್ದೇಶಕ ನರ್ತನ್ ಹ್ಯಾಟ್ರಿಕ್ ಹೀರೋ ಶಿವಣ್ಣನ 125ನೇ ಚಿತ್ರವನ್ನ ನಿರ್ದೇಶನ ಮಾಡಲಿದ್ದಾರೆ. ಈ ಚಿತ್ರಕ್ಕೆ ಭೈರತಿ ರಣಗಲ್ ಎಂಬ ಹೆಸರನ್ನಿಟ್ಟಿದ್ದು ಖುದ್ದು ಶಿವಣ್ಣ ಈ ಚಿತ್ರವನ್ನ ನಿರ್ಮಿಸುತ್ತಿದ್ದಾರೆ. ನಟ ಶಿವರಾಜ್ ಕುಮಾರ್ ಹಾಗೂ ಶ್ರೀಮುರುಳಿ ಕಾಂಬಿನೇಷನ್ ಅಲ್ಲಿ ಮೂಡಿ ಬಂದ ಮಫ್ತಿ ಸೂಪರ್ ಹಿಟ್ ಆಗಿತ್ತು. ಈ ಚಿತ್ರದ ಭೈರತಿ ರಣಗಲ್ ಪಾತ್ರವು ಸಾಕಷ್ಟು ಜನಪ್ರಿಯವಾಗಿತ್ತು. ಹೀಗಾಗಿ ಇದೇ ಹೆಸರಿನಲ್ಲಿ ನಿರ್ಮಾಪಕ ಕೆಪಿ ಶ್ರೀಕಾಂತ್ ಅಥವಾ ಜಯಣ್ಣ ನಿರ್ಮಿಸುತ್ತಾರೆ ಎಂಬ ಮಾತುಗಳು ಕೇಳಿ ಬಂದಿದ್ವು. ಆದ್ರೆ ಇದೀಗ ಬಂದಿರುವ ಮಾಹಿತಿ ಪ್ರಕಾರ ನಟ ಶಿವಣ್ಣ ಮತ್ತು ತಮ್ಮ ಹೋಮ್ ಬ್ಯಾನರ್ ನಲ್ಲಿ ಈ ಚಿತ್ರ ನಿರ್ಮಾಣ ಮಾಡುತ್ತಿದ್ದಾರೆ. ಶಿವಣ್ಣ ನಿರ್ಮಾಣ ಮಾಡಿ ನಟಿಸುತ್ತಿರುವ ಭೈರತಿ ರಣಗಲ್ಗೆ ಈಗಾಗಲೇ ಸ್ಯಾಂಡಲ್ವುಡ್ ನಲ್ಲಿ ಸಾಕಷ್ಟು ಚರ್ಚೆ ನಡೆಯುತ್ತಿದೆ. ಶಿವಣ್ಣನ ಎದುರು ಸ್ಕ್ರೀನ್ ಶೇರ್ ಮಾಡಿರೋ ಆ ಮಹಾನಟ ಯಾರು? ಆ ಮಹಾನಟ ಶಿವಣ್ಣನ ಜೊತೆ ಸ್ಕ್ರೀನ್ ಶೇರ್ ಮಾಡಲು ರೆಡಿ ಆಗಿದ್ದಾರ? ಈ ಚಿತ್ರ ಸೆಟ್ ಇರುವುದಾದ್ರೂ ಯಾವಾಗ? ಈ ಚಿತ್ರವು ಮಫ್ತಿ ಚಿತ್ರದ ಮುಂದುವರೆದ ಭಾಗವಾಗಿದ್ದು ಇದೊಂದು ಪಕ್ಕಾ ಆಕ್ಷನ್ ಚಿತ್ರವಾಗಿದ್ದು ಸ್ಕ್ರಿಪ್ಟ್ ಕೆಲಸ ಬಹುತೇಕ ಮುಗಿದಿದೆ. ಸೆಪ್ಟೆಂಬರ್ನಲ್ಲಿ ಶೂಟಿಂಗ್ ಶುರು ಮಾಡುವ ಆಲೋಚನೆ ನಿರ್ದೇಶಕರಿಗಿದೆ. ಇನ್ನು ಚಿತ್ರದ ಇನ್ನೊಂದು ವಿಶೇಷವೆಂದರೆ ಟಾಲಿವುಡ್ನ ಜನಪ್ರಿಯ ನಟ ನಂದಮೂರಿ ಬಾಲಕೃಷ್ಣ ಈ ಚಿತ್ರದಲ್ಲಿ ಅತಿಥಿ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ. ಇದಕ್ಕೂ ಮುಂಚೆ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಬಾಲಕೃಷ್ಣ ಚಿತ್ರದಲ್ಲಿ ಸ್ಕ್ರೀನ್ ಶೇರ್ ಮಾಡಿದ್ರು. ಬಾಲಕೃಷ್ಣ ನಟಿಸಿದ್ದು ಗೌತಮಿ ಪುತ್ರ ಶಾತಕರ್ಣಿ ಚಿತ್ರದಲ್ಲಿ ಗೆಸ್ಟ್ ಆಗಿ ನಟಿಸಿದ್ರು. ಈಗ ಶಿವಣ್ಣ ಬಾಲಯ್ಯನಿಗೆ ಭೈರತಿ ರಣಗಲ್ ಚಿತ್ರದಲ್ಲಿ ನಟಿಸುವಂತೆ ಮನವಿ ಮಾಡಿದ್ದಾರೆ ಎಂದು ಗಾಂಧಿನಗರದಲ್ಲಿ ಹರಿದಾಡುತ್ತಿದೆ. ಮಫ್ತಿ ಚಿತ್ರದಂತೆ ಭೈರತಿ ರಣಗಲ್ ಪಾತ್ರವು ಸಹ ಪಕ್ಕಾ ಕಮರ್ಷಿಯಲ್ ಚಿತ್ರವಾಗಿದೆ. ಚಿತ್ರದ ಹೆಸರಿಗೆ ತಕ್ಕಂತೆ ಕತೆ ಮಾಡಿಟ್ಟುಕೊಂಡಿದ್ದೇವೆ. ನನ್ನ ಮೊದಲ ನಿರ್ದೇಶನದ ಚಿತ್ರದಲ್ಲಿ ಭೈರತಿ ರಣಗಲ್ ಬಹುಮುಖ್ಯ ಪಾತ್ರವನ್ನ ವಹಿಸಿತ್ತು. ಹೀಗಾಗಿ ಅದೊಂದು ಪಾತ್ರವಾಗಿ ಮಾತ್ರ ಉಳಿದುಕೊಳ್ಳದೆ ಚಿತ್ರವೊಂದರ ಶೀರ್ಷಿಕೆಯಾಗುತ್ತಿದೆ ಎಂದು ನಿರ್ದೇಶಕ ನರ್ತನ್ ಹೇಳಿದ್ದಾರೆ. ಸದ್ಯದಲ್ಲಿಯೇ ಈ ಹೊಸ ಚಿತ್ರ ಶುರುವಾಗಲಿದ್ದು ಸದ್ಯ ಶಿವಣ್ಣ, ದ್ರೋಣ, ರುಸ್ತುಂ, ಆನಂದ್ ಚಿತ್ರಗಳ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದು ಕವಚ ಸಿನಿಮಾ ಇದೇ ತಿಂಗಳ 18ರಂದು ರಿಲೀಸ್ ಆಗುತ್ತಿದೆ.
ಮಫ್ತಿ ಸಿನಿಮಾದಲ್ಲಿ ಪಂಚೆ ಬಿಳಿಗಡ್ಡದಲ್ಲಿ ಮಿಂಚಿದ ಶಿವಣ್ಣ ಮತ್ತೆ ಅದೇ ಲುಕ್ ನಲ್ಲಿ ಭೈರತಿ ರಣಗಲ್ ಚಿತ್ರದಲ್ಲಿ ಕಾಣಿಸ್ಕೊಳ್ತಾರ. ಅಥವಾ ಬ್ಲೇಜರ್ ಫಾರ್ಮಲ್ ಶೂಸ್ ಹಾಕಿ ಟ್ರೆಂಡಿಂಗ್ ಲುಕ್ ಕೊಟ್ಟು ಹೊಸ ಅವತಾರದಲ್ಲಿ ಕಾಣಿಸ್ಕೊಳ್ತಾರ ಹ್ಯಾಟ್ರಿಕ್ ಹೀರೋ. ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ಸಿರಿ ಟಿವಿ. ನಮ್ಮ ಸಿರಿ ಮೊಬೈಲ್ ಟಿವಿ. 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 ಸಿರಿ ಟಿವಿ. ಸಿರಿ ಮೊಬೈಲ್ ಟಿವಿ. ಸಿರಿ ಲೈವ್ ಚಾನೆಲ್. ಸಿರಿ ಟಿವಿ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸಿರಿ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನೋಡ್ಕೊಂಡು ಮಜಾ ಮಾಡಿ.